ಸ್ಟೂಡೆಂಟ್ಸ್, ಬ್ರಾಂಚ್ ಅಕೌಂಟ್ ಅಲ್ಲಿ ನಮಗೆ ಒಂದು ಕ್ವಶನ್ ಇದೆ. ಈ ಕ್ವಶನ್ ನ ಕ್ಲೀನ್ ಆಗಿ ಓದ್ತೀನಿ, ನೋಡ್ಕೊಳ್ಳಿ. ಮಂಜು ಟ್ರೇಡರ್ಸ್ ಬ್ಯಾಂಗ್ಲೂರ್ ಹ್ಯಾವ್ ಎ ಬ್ರಾಂಚ್ ಅಟ್ ಮ್ಯಾಂಗ್ಳೂರ್. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಮ್ಯಾಂಗ್ಳೂರ್ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಬ್ಯಾಂಗ್ಳೂರ್ ಹೆಡ್ ಆಫೀಸ್. ಬ್ಯಾಲೆನ್ಸ್ ಇಸ್ ಆನ್ 1/1/2012, ಸ್ಟಾಕ್ ಆನ್ ಹ್ಯಾಂಡ್ ಅಟ್ ಬ್ರಾಂಚ್, ಡೆಟಾಸ್ ಅಟ್ ಬ್ರಾಂಚ್, ಪೆಟಿ ಕ್ಯಾಶ್ ಅಟ್ ಬ್ರಾಂಚ್, ಫರ್ನಿಚರ್ ಅಟ್ ಬ್ರಾಂಚ್, prepaid insurance, outstanding salaries, goods sent to branch, cash sales by branch, credit sales by branch, amount received from debtors, amount received by head office directly by the branch debtors 2000, discount allowed, cash sent to branch for expenses rent 2100, salaries 2400, petty expenses 1000, insurance premium paid up to 31st of March 2030, ₹600. Goods sent to head office from branch 1000. Goods stock on hand branch 31st December 2012 5000. Petty expenses at branch 700. Depreciation branch furniture is 10% per annum. ಇಷ್ಟು ಕ್ವಶನ್ ಕೊಟ್ಟಿದ್ದಾನೆ ನೋಡಿ. ಬ್ರಾಂಚ್ ಅಕೌಂಟ್ ಈಸ್ ನಥಿಂಗ್ ಬಟ್ ಎ ನಾಮಿನಲ್ ಅಕೌಂಟ್ ಅಂತ ಹೇಳಿ. ಡೆಬಿಟ್ ಅಲ್ಲಿ ಆಲ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಅಲ್ಲಿ ಇನ್ಕಮ್ಸ್. ಆದ್ರೆ ಇದು ಟ್ರೇಡಿಂಗ್ ಅಕೌಂಟ್ ತರ ಇರುತ್ತೆ. ಸೊ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಹಾಗೆ ನಮಗೆ ಓಪನಿಂಗ್ ಸ್ಟಾಕ್ ಆಫ್ ಅಸೆಟ್ಸ್, ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್, ಕ್ರೆಡಿಟ್ ಸೈಡ್ ಇರುತ್ತೆ. ಹಾಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್ ಅಂಡ್ ಕ್ರೆಡಿಟ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಬಿಟ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್. ಇಲ್ಲಿ ಬ್ಯಾಲೆನ್ಸಸ್ ಆನ್ 1/1/2012 ಅಲ್ಲಿ ನಮಗೆ ಸ್ಟಾಕ್ ಆನ್ ಹ್ಯಾಂಡ್, ಡೆಟಾರ್ಸ್, ಪ್ರೆಟಿ ಕ್ಯಾಶ್, ಫರ್ನಿಚರ್, ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇಷ್ಟು ಇದೆ, ಅಮೌಂಟ್ ಕೊಟ್ಟಿದ್ದಾರೆ. ನಾವೇನ್ ಮಾಡಿದೀವಿ, ಸ್ಟಾಕ್ ಆನ್ ಹ್ಯಾಂಡ್, ಡೆಟಾರ್ಸ್, ಪ್ರೆಟಿ ಎಕ್ಸ್ಪೆನ್ಸಸ್, ಪ್ರೆಟಿ ಕ್ಯಾಶ್, ಫರ್ನಿಚರ್, ಪ್ರೀಪೇಡ್ ಟೋಟಲ್ 16,650 ಇದೆ. ಅದೇ ಡೇಟ್ ಅಲ್ಲಿ ಆನ್ 1/1/2012 ಅಲ್ಲಿ ನಾವು ಎಕ್ಸ್ಪೆನ್ಸಸ್ ಗೆ ಕೊಡಬೇಕಾಗಿದೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಥವಾ ಸ್ಯಾಲರೀಸ್ ಅಂತ ಇದೆ. ಸೊ ಇದು ಲಯಬಿಲಿಟಿ ಆಗಿರೋದ್ರಿಂದ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಆನ್ 1/1/2012 ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಥವಾ ಸ್ಯಾಲರೀಸ್ 200 ಅಂತ ಹಾಕೊಂಡಿದ್ವಿ. ನಮ್ಗೆ ಫಸ್ಟ್ ಯಾವ್ದು ಅಸೆಟ್ಸ್, ಯಾವ್ದು ಲಯಬಿಲಿಟೀಸ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಅಥವಾ ಎಕ್ಸ್ಪೆನ್ಸಸ್ ಆಲ್ವೇಸ್ ಇಟ್ ಈಸ್ ಎ ಲಯಬಿಲಿಟಿ. ಅಲ್ಲಿ ಓಪನಿಂಗ್ ಅಸೆಟ್ಸ್, ಓಪನಿಂಗ್ ಲಯಬಿಲಿಟೀಸ್ ತಗೊಂಡ್ವಿ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಇದೆ ನೋಡಿ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ 80,000 ರುಪೀಸ್ ಇದೆ. ಆದ್ರೆ ಅದೇ ತರಾನೇ ಗೂಡ್ಸ್ ನ ನಾವು ಸೆಂಟ್ ಟು ಹೆಡ್ ಆಫೀಸ್ ಫ್ರಮ್ ಬ್ರಾಂಚ್ 1000 ಅಂತ ಇದೆ. ಅಂದ್ರೆ 80,000 ರೂಪಾಯಿ ಗೂಡ್ಸ್ ಅನ್ನ ಕಳಿಸಿದೀವಿ, ಅದರಲ್ಲಿ 1000 ರುಪೀಸ್ ಆಫ್ ಗೂಡ್ಸ್ ಅನ್ನ ಬ್ರಾಂಚ್ ಹೆಡ್ ಆಫೀಸ್ ಗೆ ರಿಟರ್ನ್ ಮಾಡ್ತಾ ಇದೆ ಬಿಕಾಸ್ ಆಫ್ ಡ್ಯಾಮೇಜಸ್ ಆಗಿರ್ಬೋದು. ಸೊ ಹಾಗಾದ್ರೆ ಒಟ್ಟು ಗೂಡ್ಸ್ ಹೆಡ್ ಆಫೀಸ್ ಇಂದ ಬ್ರಾಂಚ್ ಎಷ್ಟು ರಿಸೀವ್ ಮಾಡಿದೆ ಅಂದ್ರೆ 79,000 ರುಪೀಸ್ ಗೂಡ್ಸ್ ರಿಸೀವ್ ಮಾಡಿದೆ. ಹಾಗೆ ಕ್ಯಾಶ್ ಸೇಲ್ಸ್ ಮಾಡಿದೆ 80,000 ರುಪೀಸ್ ಅಷ್ಟು ಕ್ಯಾಶ್ ಸೇಲ್ಸ್, 1,30,000 ರುಪೀಸ್ ಅಷ್ಟು ಕ್ಯಾಶ್ ಸೇಲ್ಸ್ ಮಾಡಿದೆ. ಬಂದಿರೋ ಅಷ್ಟು ಕ್ಯಾಶ್ ಸೇಲ್ಸ್ ಬ್ರಾಂಚ್ ಅದೇ ದಿನಾನೇ ಹೆಡ್ ಆಫೀಸ್ ಅಕೌಂಟ್ ಗೆ ರೆಮಿಟ್ ಮಾಡಬೇಕಾಗುತ್ತೆ. ಅದಕ್ಕೆ ಬ್ಯಾಂಕ್ ಅಕೌಂಟ್ ರೆಮಿಟೆಡ್ ಟು ಹೆಡ್ ಆಫೀಸ್ ಕ್ಯಾಶ್ ಸೇಲ್ಸ್ 1,30,000 ಬರಿಬೇಕು. ಹಾಗೆ ನಲ್ಲಿ ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್ ಅಂತ ಇದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಸೇಲ್ಸ್ ಅನ್ನ ಬ್ರಾಂಚ್ ಅಕೌಂಟ್ ಅಲ್ಲಿ ತಗೊಳ್ಳೋ ಹಾಗೆ ಇಲ್ಲ. ಆದ್ರೆ ನೆಕ್ಸ್ಟ್ ಪಾಯಿಂಟ್, ಅಮೌಂಟ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್, ಅಂದ್ರೆ ನಾವು ನಮ್ಮ ಕಸ್ಟಮರ್ ಬ್ರಾಂಚ್ ಯಾರ ಕಸ್ಟಮರ್ ಯಾವ ಕಸ್ಟಮರ್ಸ್ ಕ್ರೆಡಿಟ್ ಅಲ್ಲಿ ಸೇಲ್ಸ್ ಮಾಡಿದೆ, ಅವರು ನಮ್ಮ ಕಸ್ಟಮರ್ಸ್ 35,000 ರುಪೀಸ್ ಅಷ್ಟು ಕ್ಯಾಶ್ ಅನ್ನ ಕೊಟ್ಟಿದ್ದಾರೆ, ನಾವು ರಿಸೀವ್ ಮಾಡಿದೀವಿ. ಒಟ್ಟು ಕ್ಯಾಶ್ ಸೇಲ್ಸ್ ಇಂದ 1,30,000 ಮತ್ತೆ ಡೆಟಾಸ್ ಇಂದ ಬಂದಿರೋ 35,000 ಒಟ್ಟು 1,65,000 ರುಪೀಸ್ ನ ಬ್ರಾಂಚ್ ಹೆಡ್ ಆಫೀಸ್ ಗೆ ರೆಮಿಟೆನ್ಸ್ ಮಾಡಿದೆ. ನೆಕ್ಸ್ಟ್ ಅಮೌಂಟ್ ರಿಸೀವ್ ಬೈ ಹೆಡ್ ಆಫೀಸ್ ಡೈರೆಕ್ಟ್ಲಿ ಬೈ ಬ್ರಾಂಚ್ ಟು ಡೆಟಾರ್ಸ್ ನೋಡಿ. ಹೆಡ್ ಆಫೀಸ್ ನಮ್ಮ ಕಸ್ಟಮರ್ಸ್ ನಾವು ಸೇಲ್ ಮಾಡಿರೋದು ಬ್ರಾಂಚ್ ಕಸ್ಟಮರ್ಸ್ ಗೆ ಕ್ರೆಡಿಟ್ ಅಲ್ಲಿ ಸೇಲ್ಸ್ ಮಾಡಿದೆ. ಆದ್ರೆ ಹೆಡ್ ಆಫೀಸ್ ಡೈರೆಕ್ಟ್ ಆಗಿ ಹೋಗಿ ನಮ್ಮ ಕಸ್ಟಮರ್ಸ್ ಹತ್ರ ದುಡ್ಡು ತಗೊಂಡ್ಬಿಟ್ಟಿದೆ, ಅದನ್ನ ಯಾವುದೇ ಕಾರಣಕ್ಕೂ ಬ್ರಾಂಚ್ ಅಕೌಂಟ್ ಅಲ್ಲಿ ತೋರಿಸೋ ಹಾಗೆ ಇಲ್ಲ. ಡಿಸ್ಕೌಂಟ್ ಅಲೌಡ್
ನೋಡಿ ಯಾವುದೇ ಕಾರಣಕ್ಕೂ ಡಿಸ್ಕೌಂಟ್ ಅಲೌಡ್ ಕೂಡ ನಾವು ಬ್ರಾಂಚ್ ಅಕೌಂಟ್ ಅಲ್ಲಿ ತೋರಿಸೋ ಹಾಗೆ ಇಲ್ಲ ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್ ರೆಂಟ್ ಗೆ ಅಂತ 2100 ಸ್ಯಾಲರೀಸ್ ಗೆ ಅಂತ 200 ರೂಪೀಸ್ ಪರ್ ಮಂತ್ ತರ 2400 ಪೆಟಿ ಎಕ್ಸ್ಪೆನ್ಸಸ್ ಗೆ ಅಂತ 1000 ರೂಪೀಸ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದರೆ ಟೋಟಲ್ 600 ರೂಪೀಸ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಮೆಂಟ್ ಮಾಡಿದೀವಿ ಆದ್ರೆ ನಾವು ಡಿಸೆಂಬರ್ 2012 ವರೆಗೂ ಸಾರಿ ಇದು 31st of December ವರೆಗೂ ಮಾಡಬೇಕು ಆದ್ರೆ 31st ಡಿಸೆಂಬರ್ ವರೆಗೂ ಕೊಡಬೇಕಾಗಿರೋ ಇನ್ಶೂರೆನ್ಸ್ ನ ನಾವು ಏನ್ ಮಾಡಿದೀವಿ ನೆಕ್ಸ್ಟ್ 3 ಮಂತ್ಸ್ ಗೆ ಅಂದ್ರೆ 31st ಮಾರ್ಚ್ 2013 ವರೆಗೂ ಕಟ್ಟಿದೀವಿ ಸೊ ಹಾಗಾದ್ರೆ 31st ಮಾರ್ಚ್ 2013 ವರೆಗೂ ಕಟ್ಟಿದೀವಿ ಅಂದ್ರೆ ಖಂಡಿತ 3 ತಿಂಗಳದ್ದು ಇನ್ಶೂರೆನ್ಸ್ ಪ್ರೀಮಿಯಂ ನ ಅಡ್ವಾನ್ಸ್ ಆಗಿ ಕಟ್ಟಿದೀವಿ ಸೊ ಅದಕ್ಕೋಸ್ಕರ 600 × 3/12 150 ಮೈನಸ್ ಮಾಡಿ ಅಲ್ಲಿಗೆ ಈ ವರ್ಷದ್ದು ಬರೀ 450 ರೂಪೀಸ್ ಆಗುತ್ತೆ ಸೊ ಟೋಟಲ್ ಆಗಿ ಹೆಡ್ ಆಫೀಸ್ ಬ್ರಾಂಚ್ ಗೆ 5950 ರೂಪೀಸ್ ಅಷ್ಟು ಎಕ್ಸ್ಪೆನ್ಸಸ್ ನ ಕಳಿಸಿದೆ ನೆಕ್ಸ್ಟ್ ಪಾಯಿಂಟ್ ಗೂಡ್ಸ್ ಸೆಂಟ್ ಟು ಹೆಡ್ ಆಫೀಸ್ ಫ್ರಮ್ ಬ್ರಾಂಚ್ ಅದು ವಾಪಸ್ ಮಾಡಿರೋದು ರಿಟರ್ನ್ ಮಾಡಿರೋದನ್ನ ಇಲ್ಲಿ ಹಾಕಿದೀವಿ ಹಾಗೆ ಸ್ಟಾಕ್ ಆನ್ ಹ್ಯಾಂಡ್ ಆನ್ 31st December 2012 ಸಿ ಬ್ಯಾಲೆನ್ಸಸ್ ಆನ್ 31st December 2012 ಇಲ್ಲಿ ಓಪನಿಂಗ್ ಡೇಟ್ ಅಲ್ಲಿ ಏನೇನ್ ಇರುತ್ತೆ ಕ್ಲೋಸಿಂಗ್ ಡೇಟ್ ಅಲ್ಲೂ ಅಷ್ಟು ಐಟಮ್ಸ್ ಇರಬೇಕು ಯೂಶುವಲ್ ಆಗಿ ಇದೆಯಾ ಇಲ್ವಾ ಅಂತ ನೋಡೋಣ ಸ್ಟಾಕ್ ಆನ್ ಹ್ಯಾಂಡ್ ಕೊಟ್ಟಿದ್ದಾನೆ ಎಷ್ಟಿದೆ ಅಂತೆ 5000 ರೂಪೀಸ್ ಇದೆಯಂತೆ ಹಾಗೆ ಪೆಟಿ ಎಕ್ಸ್ಪೆನ್ಸಸ್ ಗೆ ಅಂತ ಪೆಟಿ ಕ್ಯಾಶ್ 700 ರೂಪೀಸ್ ಕ್ಲೋಸಿಂಗ್ ಉಳ್ಕೊಂಡಿದೆ ಹಾಗೆ ಫರ್ನಿಚರ್ 2000 ಇದೆ ಅದರಲ್ಲಿ 10% ಡಿಪ್ರಿಸಿಯೇಷನ್ 2000 ಮೇಲೆ 200 ಬರುತ್ತೆ ಇನ್ನ ಕ್ಲೋಸಿಂಗ್ ಫರ್ನಿಚರ್ 1800 ಇದೆ ಪ್ರೀಪೇಡ್ ಇನ್ಶೂರೆನ್ಸ್ ಓಪನಿಂಗ್ ಅಲ್ಲಿ ಎಷ್ಟಿತ್ತು ಹಾಗೆ ಕ್ಲೋಸಿಂಗ್ ಅಲ್ಲೂ ಇಲ್ಲಿ 150 ರೂಪೀಸ್ ಅಂತ ಇದೆ 150 ರೂಪೀಸ್ ನ ಅಂತ ತೋರಿಸೋಣ ಈಗ ಡೆಟಾಸ್ ಒಂದೇ ಒಂದು ಪಾಯಿಂಟ್ ನಮಗೆ ಇಲ್ಲ ಹಾಗಾದ್ರೆ ಡೆಟಾಸ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕಾಗುತ್ತೆ ಸೊ ಇದಕ್ಕೆ ನೋಟ್ ನಂಬರ್ 1 ಅಂತ ಹೇಳಿ ನಾವು ಟೋಟಲ್ ಡೆಟಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾಸ್ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ ಓಕೆನಾ ನಮಗೆ ಡೆಟಾಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಡೆಟಾಸ್ ನಮಗೆ ಬಿಗಿನಿಂಗ್ ಅಲ್ಲಿ 4000 ರೂಪಾಯಿ ಕೊಡಬೇಕಾಗಿತ್ತು ಈ ವರ್ಷ 40,000 ರೂಪಾಯಿ ಅಷ್ಟು ಗೂಡ್ಸ್ ಅನ್ನ ಕಸ್ಟಮರ್ಸ್ ಗೆ ಕ್ರೆಡಿಟ್ ಅಲ್ಲಿ ಸೇಲ್ಸ್ ಮಾಡಿದೀವಿ ಒಟ್ಟು ನಮಗೆ 44,000 ರೂಪೀಸ್ ದುಡ್ಡು ಬರಬೇಕಾಗಿತ್ತು ಅದರಲ್ಲಿ 35,000 ರೂಪೀಸ್ ಅಷ್ಟು ಅಮೌಂಟ್ ಅನ್ನ ರಿಸೀವ್ ಮಾಡಿದೀವಿ ರಿಸೀವ್ ಮಾಡಿರೋ ಅಮೌಂಟ್ ಅನ್ನ ಹೆಡ್ ಆಫೀಸ್ ಗೂ ರೆಮಿಟೆನ್ಸ್ ಮಾಡಿದೀವಿ ಇನ್ನ 100 ರೂಪಾಯಿ ಅಷ್ಟು ಡಿಸ್ಕೌಂಟ್ ಕೊಟ್ಟಿದೀವಿ ಹೆಡ್ ಆಫೀಸ್ ಡೈರೆಕ್ಟ್ ಆಗಿ ನಮ್ಮ ಕಸ್ಟಮರ್ಸ್ ಹತ್ರ ಹೋಗಿ 2,000 ರೂಪಾಯಿ ದುಡ್ಡು ತಗೊಂಡ್ಬಿಟ್ಟಿದ್ದಾರೆ ಇನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ 6,900 ರೂಪೀಸ್ ನ ನಾನು ನೀಟ್ ಆಗಿ 6,900 ಹಾಕೊಂಡಿದ್ದೀನಿ ಅಲ್ಲಿಗೆ ಟೋಟಲ್ ಕ್ಲೋಸಿಂಗ್ ಬ್ಯಾಲೆನ್ಸ್ 14,550 ಬರುತ್ತೆ ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಮಾಡಿದ್ರೆ 1,79,750 ಅದೇ ಟೋಟಲ್ ನೇ ಡೆಬಿಟ್ ಅಲ್ಲಿ ಹಾಕೊಂಡಿದ್ದೀನಿ ಹಾಕೊಂಡು ಇಲ್ಲಿ 3 ಐಟಮ್ ನ ಮೈನಸ್ ಮಾಡಿದ್ದೀನಿ 1, 2, 3 ಈ 3 ಐಟಮ್ ನ ಮೈನಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ 78,150 ರೂಪೀಸ್ ಅದನ್ನ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಟ್ರಾನ್ಸ್ಫರ್ ಟು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರೀತೀವಿ ಇಷ್ಟು ಮಾಡಿದ್ರೆ ನೋಡಿ 12 ಮಾರ್ಕ್ಸ್ ಬರ್ತಕ್ಕಂತ ಚಾನ್ಸಸ್ ಇದೆ ಓಕೆನಾ ದಯವಿಟ್ಟು ಕಾಪಿ ಮಾಡ್ಕೊಡಿ